ఏజీ లక్ష్మీనారాయణ అంత గుడ్డియదారు ఏజీ లక్ష్మీనారాయణ అంత గుడ్డియదారు అమృత్ సిటీయల్లి 2 కోటి కామగారి అన్న 2 కోటి కామగారి అన్న ಸುಮಾರು 2 ಕೋಟಿ ರೂಪಾಯಿಯಷ್ಟು ಹಣವನ್ನ ಅಮೃತ ಯೋಜನೆಯಡಿ ಹೊರಗುತ್ತಿಗೆ ನೀಡಿರುವ ಪ್ರಮುಖ ಗುತ್ತಿಗೆದಾರ ಕೆಲಸ ಮುಗಿದ್ರೂ ಬಿಲ್ ನೀಡದೆ ಸತಾಯಿಸುತ್ತಿದ್ದಾರೆ ಎಂದು ದಯವಿಟ್ಟು ನಮಗೆ ಸಹಾಯ ಮಾಡಿ ಎಂದು ಬೋವಿ ಯುವ ವೇದಿಕೆ ಮುಖಂಡ ಮುನಿರಾಜು ಮಾಜಿ ಸಿಎಂ ಕುಮಾರಸ್ವಾಮಿ ಅವರಲ್ಲಿ ಮನವಿ ಮಾಡಿದರು ಎಲ್ಲಾ ಜಿಲ್ಲೆಗಳಲ್ಲೂ ಸಬ್ ಕಾಂಟ್ರಾಕ್ಟ್ ಕೊಟ್ಟಿರೋದು ಕೋಟ್ಯಾಂತರ ರೂಪಾಯಿ ಹಣ ಪಡೆದಕಣ ಸಬ್ ಕಾಂಟ್ರಾಕ್ಟ್ ಎಲ್ಲಾ ಇಲಾಖೆಗಳಲ್ಲಿ ನಿಮ್ಮ ಹೆಸರು ಮಾತಾಡದೆ ಎಲ್ಲ ಇಲಾಖೆಗಳಲ್ಲೂ ನಿಮ್ಮ ಹೆಸರು ಹೇಳ್ಕೊಂಡು ಹೋಗಿ ಮಾಡ್ತಾರೆ. ಮನೆ ಕಡೆ ಬರ್ಲಿಸ್ಬೇಡ್ರಿ ಅವ್ನ ಎವಿಜಿ ಕಳ್ಳ, ಮನೆ ಕಡೆ ಬರ್ಲಿಸ್ಬೇಡ್ರಿ ಅವ್ನ ಎವಿಜಿ ಕಳ್ಳ. ಅಲ್ಲ ಮಾತಾಡದೆ ಎಲ್ಲ ಇಲಾಖೆಗಳಲ್ಲೂ ನಿಮ್ಮ ಹೆಸರು ಹೇಳ್ಕೊಂಡು ಹೋಗಿ ಮಾಡ್ತಾರೆ. ಅಲ್ಲ ಮಾತಾಡದೆ ಎಲ್ಲ ಇಲಾಖೆಗಳಲ್ಲೂ ನಿಮ್ಮ ಹೆಸರು ಹೇಳ್ಕೊಂಡು ಹೋಗಿ ಮಾಡ್ತಾರೆ. ಪ್ರಮುಖ ಗುತ್ತಿಗೆದಾರ ಎಜಿ ನಾರಾಯಣ ಸ್ವಾಮಿ ನಿಮ್ಮ ಹೆಸರು ದುರ್ಬಳಕೆ ಮಾಡಿಕೊಂಡು ನಮಗೆ ವಂಚನೆ ಮಾಡುತ್ತಿದ್ದಾನೆ. ಕೆಲಸ ಮುಗಿಸಿರುವ ಬಿಲ್ಲನ್ನ ಕೊಡುವಂತೆ ನಾವೇನಾದರೂ ಗಟ್ಟಿಯಾಗಿ ಕೇಳಿದರೆ ನಮಗೆ ಕುಮಾರಸ್ವಾಮಿ ಗೊತ್ತು, ನಮ್ಮ ಮನೆಗೆ ಬಂದಿದ್ರು ಅಂತ ಹೇಳಿ ನಿಮ್ಮ ಹೆಸರು ದುರ್ಬಳಕೆ ಮಾಡಿಕೊಂಡಿದ್ದಾನೆ. ಕೂಲಿ ಕಾರ್ಮಿಕರಿಗೆ ಹಣ ಕೊಡಲಾಗಿದೆ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ನಾವು ನಷ್ಟ ಅನುಭವಿಸುತ್ತಿದ್ದೇವೆ. ದಯಮಾಡಿ ತಾವು ಎಜಿ ನಾರಾಯಣಸ್ವಾಮಿ ಅವರಿಂದ ಬಿಲ್ಗಳನ್ನು ಮಾಡಿಸಿಕೊಡಬೇಕು ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ಅವರಲ್ಲಿ ಮನವಿ ಮಾಡಿದರು. ಈ ವೇಳೆ ಹೊರಗುತ್ತಿಗೆ ಪಡೆದ ಗುತ್ತಿಗೆದಾರರು ಹಾಜರಿದ್ದರು. ಮಾಜಿ ಮುಖ್ಯಮಂತ್ರಿಗಳು ಕೋಲಾರ ಜಿಲ್ಲೆಗೆ ಆಗಮಿಸ್ತಾ ಇದ್ದಾಗ ನಮ್ಮ ದಲಿತ ಮತ್ತು ಭೋವಿ ಜನಾಂಗಕ್ಕೆ ಆದಂತಹ ಅನ್ಯಾಯವನ್ನು ಅವರು ತೋರ್ಕೊಂಡಿದ್ದೇವೆ. ಇದೇ ಕೋಲಾರ ತಾಲೂಕು ಅಜಿಪ್ನಹಳ್ಳಿ ಗ್ರಾಮದ ಎ ಜಿ ಲಕ್ಷ್ಮೀನಾರಾಯಣ ಅಂತ ಗುತ್ತಿಗೆದಾರರು ಅವರು ಕೆಜಪ್ಪನ ಅಮೃತ್ ಸಿಟಿಯಲ್ಲಿ 2 ಕೋಟಿ ಕಾಮಗಾರಿಯನ್ನು ನಮಗೆ ತುಂಡು ಗುತ್ತಿಗೆ ಮೇಲೆ ಕೊಟ್ಟು ಆ ಕಾಮಗಾರಿಯನ್ನು ನಾವು ಈ ಕೂಲಿ ಕಾರ್ಮಿಕರ ಜೊತೆ ಇಟ್ಕೊಂಡು ಆ ಕಾಮಗಾರಿನ ಪೂರ್ಣಗೊಳಿಸಿದ್ದೇವೆ. ಆ ಕಾಮಗಾರಿನ ಪೂರ್ಣಗೊಳಿಸಿದ ಮೇಲೆ ಮಾರ್ಚ್ನಲ್ಲಿ ಆಗಿರ್ತಕ್ಕಂಥ ಪೇಮೆಂಟು ಇದುವರೆಗೂ ಕಂಬಿ ಕಟ್ಟೋರಿಗೆ, ಸೆಂಟ್ರಿಂಗ್ ಅವ್ರಿಗೆ, ಕಾಂಕ್ರೀಟ್ ಹಾಕ್ದವ್ರಿಗೆ, ಕೂಲಿ ಮಾಡಿದವ್ರಿಗೆ, ಟ್ಯಾಂಕರ್ ಅವ್ರಿಗೆ, ಅಜಾಕ್ ಅವ್ರಿಗೆ ಇದುವರೆಗೂ ಪೇಮೆಂಟ್ ಕೊಟ್ಟಿರಲ್ಲ. ಈ ಒಂದು ನಮ್ಮ ನೋವನ್ನು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹೇಳ್ಕೊಂಡಿದ್ದೀವಿ. ಅವರು ವಿಧಾನಸೌಧದಲ್ಲಿ ಇವ್ರ ವಿರುದ್ಧ ಅಕ್ರಮ ಆಸ್ತಿ ಎಲ್ಲ ತನಿಖೆ ಮಾಡಬೇಕಂತ ಒತ್ತಾಯ ಮಾಡಿದ್ದೀವಿ. ನಮಗೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಅಭಯವನ್ನು ಹೇಳಿದ್ದಾರೆ. ಮುಂದಿನ ದಿನ ಈ ಎ ಜಿ ನಾರಾಯಣ ಸ್ವಾಮಿ ವಿರುದ್ಧ ಎ ವಿ ಜಿ ಆ್ಯಂಡ್ ಕಂಪನಿ ಬಡಬಗ್ಗರಿಗೆ ಎಷ್ಟು ಅನ್ಯಾಯ ಮಾಡಿದ್ದಾರೆ, ಎಷ್ಟು ನೋವು ಮಾಡಿದ್ದಾರೆ, ಅವ್ರ ವಿರುದ್ಧ ಜಿಲ್ಲೆಯಲ್ಲಿ ಹೋರಾಟಗಳನ್ನು ಹಮ್ಮಿಕೊಂತೇವೆ.